Subscribe now and press the bell icon. Never miss an update. नमस्ते नमस्ते वीक्षकरिगू नमस्ते हरीश येल आयुर् प्रसादय्य यूट्यूब चानल स्वागत कोरी इवत्तिन दिन ना निंत जगह पारिजात गिड इदे ಇದು ಏನಪ್ಪಾ ಅಂದ್ರೆ ಎಲ್ಲಾ ಕಡೆನೂ ನಾವು ನೋಡ್ತೀವಿ ಬಟ್ ಅದರ ಹೂವ ಅದೆಲ್ಲ ಉದುರಿದಾಗ ಅದನ್ನ ಎತ್ತಿಕೊಂಡು ಅದರಿಂದ ಕಷಾಯ ಮಾಡ್ಕೊಂಡು ಕುಡಿತಾರೆ ಈ ಕರೋನಾ ಟೈಮ್ ಅಲ್ಲಂತೂ ಬಹಳಷ್ಟು ಜನ ಇದು ಕಷಾಯ ಕುಡಿದೆ ಕರೋನಾ ಬರದಿರಂಗೆ ಇಮ್ಯುನಿಟಿ ಪವರ್ ಬರುತ್ತೆ ಅಂತ ಸಾಕಷ್ಟು ಜನ ಹೇಳಿದ್ರು ನಮ್ಮ ಗುರುಗಳ ಕೂಡ ಹೇಳಿದ್ರು ಬರಿ ಅದರ ಕಷಾಯ ಕುಡಿದ್ರೆ ಸಾಕು ಅಂತ ಅದು ಮತ್ತೆ ಇನ್ನು ಅನೇಕ ಉಪಯೋಗಗಳನ್ನು ಇವತ್ತು ನಮ್ಮ ಗುರುಗಳನ್ನ ತಿಳಿಸ್ಕೊಬೇಕು ಅಂತ ಗುರುಗಳೇ ದಯವಿಟ್ಟು ತಿಳಿಸ್ಕೊಡಿ ನಮಸ್ತೆ ಈ ಪಾರಿಜಾತ ಹೂವಿನ ಎಪಿಸೋಡ್ಗೆ ತಮ್ಮನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ನನ್ನ ಪ್ರೀತಿಯ ವೀಕ್ಷಕ ಸೋತ್ರ ಬಂಧು ಭಗಿನಿಯರನ್ನು ಕೂಡ ಈ ಮೂಲಕ ಸ್ವಾಗತ ಮಾಡಿ ಇಲ್ಲಿ ಪುಣ್ಯಕೋಟಿ ಶ್ರೀನಿವಾಸ್ ಜಿಯವರ ಮನೆಯ ಆವರಣದಲ್ಲಿ ಈ ಪಾರಿಜಾತ ಹೂವಿನ ಒಂದು ಸಸ್ಯವನ್ನು ಪ್ಲಾಂಟೇಷನ್ ಮಾಡಿದ್ದಾರೆ ಇದರ ಪಕ್ಕದಾಗ ಒಂದು ದೇವಿಯ ಆಲಯ ಇರೋದರಿಂದ ಅವರ ಅಣ್ಣವರು ಹಾಪ್ಕಾಮ್ನ ನಿರ್ದೇಶಕರಾಗಿರ್ತಕ್ಕಂಥವರು ಅವರು ತುಂಬ ಆಸಕ್ತಿ ಹೊಂದಿರುವಂಥವ್ರು ಹಾಪ್ಕಾಮ್ ಅಂದ್ರೆ ಗೊತ್ತಲ್ಲ ತೋಟಗಾರಿಕೆ ಇಲಾಖೆಯಲ್ಲಿ ಒಂದು ಸೊಸೈಟಿ ಅದು ಅಲ್ಲಿ ಬೆಳೆಯುವಂಥ ಬೆಳೆಗಳನ್ನು ಅವರಿಗೆ ಲಾಭದಾಯಕ ಬೆಳೆಯುವ ರೀತಿಯಲ್ಲಿ ಅಥವಾ ಹಣ್ಣು ಹೂಗಳನ್ನು ನೋಡುವಂಥದ್ದು ತುಂಬ ಆಸಕ್ತಿ ಇರುವಂಥ ಮನುಷ್ಯರು ಅದು ಇಲ್ಲಿ ನನ್ನ ಈ ಕೈಯಲ್ಲಿ ತೋರಿಸ್ತಕ್ಕಂಥ ಪುಣ್ಯಕೋಟಿ ಶ್ರೀನಿವಾಸರು ತೋರಿಸ್ತಕ್ಕಂಥ ಪಾರಿಜಾತವು ನೀವು ಯಾರು ನೋಡಿಲ್ಲ ಅಂತ ಯಾರಿಗೂ ಅನ್ನೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಶ್ರೀಕೃಷ್ಣ ಪಾರಿಜಾತ ಒಂದು ದೊಡ್ಡ ಕಥೆ ಇದೆ ಶ್ರೀಕೃಷ್ಣ ಕೂತ್ಕೊಂಡಿರ್ತಾನೆ ಒಂದು ತೂಕ ತಕ್ಕಡಿ ಮಾಡಿದಾಗ ಆಕೆ ಗರ್ವದಿಂದ ಬೇರೆ ಬೇರೆ ವಸ್ತು ಐಡುವರೆಗಳನ್ನ ಹಾಕ್ತಾವಳೆ ಆಕೆ ಹೆಂಡತಿ ಆದರೆ ತೂಕ ಬರೋದೇ ಇಲ್ಲ ಶ್ರೀಕೃಷ್ಣ ಕೆಳಗಿದ್ದದ್ದು ಮ್ಯಾಕೆ ಎತ್ತಕ್ಕಾಗಲ್ಲ ಒಂದು ಪಾರಿಜಾತವನ್ನು ಆಪೋಸಿಟ್ ತಕ್ಕಡಿಗೆ ಹಾಕ್ತಾರೆ ಅವಾಗ ಶ್ರೀಕೃಷ್ಣ ಮೇಲೆ ಹೋಗ್ಬಿಡ್ತಾರೆ ಅಂತ ಹೇಳಿದ್ರೆ ಹೇಳೋ ಅರ್ಥ ಏನು ಅಂದರೆ ಶ್ರೀಕೃಷ್ಣನಿಗೆ ಭಾಳ ಪ್ರಿಯವಾದದ್ದು ಒಂದೇ ಮಾತಿನಲ್ಲಿ ಹೇಳಿದ್ರೆ ಪ್ರಿಯವಾದದ್ದು ಶ್ರೀಕೃಷ್ಣನ ನಾವು ಮಾತುಗಳನ್ನು ಕೇಳಿದಾಗ ಶ್ರೀಕೃಷ್ಣನ ಒಂದು ದಾರಿದೀಪದ ವೈಚಾರಿಕತೆಗಳನ್ನು ಕೇಳಿದಾಗ ನಿಜವಾಗಲೂ ಅಂಥ ವ್ಯಕ್ತಿತ್ವದ ದೇವರಾಗಲಿ ಮನುಷ್ಯನರಾಗಲಿ ಖಂಡಿತ ಅಪರೂಪ ಅದು ಅಪರೂಪದಲ್ಲಿ ಅಪರೂಪ ಪಾರಿಜಾತ ಹೂವಿನ ಹಿಂದ್ಗಡೆ ಯಾಕೆ ಮಹಾಭಾರತದ ಒಂದು ಸನ್ನಿವೇಶ ಹೇಳಿದಾದರೆ ಪ್ರಪಂಚದಲ್ಲಿ ಯಾವುದಾದ್ರು ಉತ್ತಮವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಪೂಜ್ಯನೀಯ ಗ್ರಂಥ ಆಗಿರ್ತಕ್ಕಂಥದ್ದು ಅಂದರೆ ಮಹಾಭಾರತ ಮತ್ತು ರಾಮಾಯಣ ಇವನ್ನ ನಮ್ಮ ಎಲ್ಲ ಕೋರ್ಟ್ಗಳಲ್ಲಿ ಹಿಂದೆ ಈಗೇನು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಎಲ್ಲ ಕೋರ್ಟ್ಗಳಲ್ಲಿ ಎರಡು ಗ್ರಂಥಗಳನ್ನು ಕಟ್ಟಿ ಕೆಂಪುದು ಇಂಥದ್ದೊಂದು ವಸ್ತುಗಳಲ್ಲಿ ಕಟ್ಟಿರ್ತಿದ್ರು ಇದನ್ನು ಮುಟ್ಟಿ ಪ್ರಮಾಣ ಮಾಡ್ತೀನಿ ಅಂತಂದರೆ ಅದು ಜೀವನವನ್ನೇ ಪಣ ತೊಟ್ಟಂಗೆ ನಮ್ಮ ಜೀವವನ್ನೇ ಪಣ ತೊಟ್ಟಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅಂಥ ಸನ್ನಿವೇಶದಲ್ಲಿ ಶ್ರೀಕೃಷ್ಣ ಪಾರಿಜಾತ ಅಂತ ಹೇಳಿ ನಮ್ಮ ಕಡೆ ದೊಡ್ಡಾಟ ಆಡಿದರೆ ಅದ್ಭುತವಾದಂಥ ಒಂದು ಆಯುರ್ವೇದಿಕ ಹಾಂ ಇಲ್ಲಿ ಇದು ನೋಡಿ ಒಂದು ಸ್ಟೆಮ್ ಇದೆ ಅಲ್ಲ ತುಂಬ ಹುರುಬರಕ್ಕಿರ್ತಕ್ಕಂಥದ್ದು ಕೆಳಗಡೆ ಬೇರು ಇದರ ಕಾಂಡ ಎಲೆ ಹೂವು ಮತ್ತು ಕಾಯಿ ಇದು ಕಾಯಿ ಇದೆ ನೋಡಿ ಇವೆಲ್ಲವೂ ಕೂಡ ಪಂಚಾಂಗಗಳು ಉಪಯೋಗಕ್ಕೆ ಬರ್ತದೆ ಮೊದಲನೇದಾಗಿ ನಿಮಗೆ ಯಾರ ಮನಸ್ಸಿಗೆ ಕೆಟ್ಟದ್ದನ್ನು ಆಗಿದಾಗ ಇದರ ಹೂವಿನ ಪರಿಮಳವನ್ನು ತಗೊಂಡಾಗ ನಮಗೆ ಅರೋಮ್ಯಾಟಿಕ್ ಥೆರಪಿಯಲ್ಲಿ ಬರ್ತದೆ ಅದು ಹುಚ್ಚು ಹಿಡಿದ್ರೆ ಯಾರು ಹುಚ್ಚು ಹಿಡಿದಂತಾರೆ ನೀವು ಅರೋಮ್ಯಾಟಿಕ್ ಥೆರಪಿಗೆ ಹೋದರೆ ಬಾಂಬೆದಲ್ಲಿ ಒಂದು ದೊಡ್ಡ ಆಸ್ಪತ್ರೆ ಇದೆ ಅಲ್ಲಿ ಹೋದಾಗ ನಿಮ್ಗೆ ಏನು ಮಾಡೋದಿಲ್ಲ ಲಿಮಿಟಾಗಿ ಊಟ ಕೊಡ್ತಾರೆ ಊಟ ಅಂದರೆ ದೊಡ್ಡ ಊಟ ಅಲ್ಲ ಗ್ರಾಮ್ಗಟ್ಟಲೆ ಲೆಕ್ಕ ಮಾಡಿಕೊಡ್ತಾರೆ ನಿಮ್ಮ ಈ ಹೂವನ್ನು ಆ ರೂಮ್ ತುಂಬ ತಮಗೆ ಎಷ್ಟು ವಾಸನೆ ಬೇಕು ಅಷ್ಟು ವಾಸನೆ ಹಾಕ್ತಾರೆ 15 ದಿವಸ ತಿಂಗಳಿದ ಮೇಲೆ ಆ ಹುಚ್ಚು ವಾಪಸ್ ಹಾಕತ್ತೆ ಈ ಬರೀ ಸುವಾಸನೆಯಿಂದ ನೀವು ಯಾರಾದರೂ ಹೋಗಿ ನೋಡ್ಬೋದು ಅಲ್ಲಿ ಟ್ರಾಂಬೆದಲ್ಲಿ ಅದನ್ನು ಎಸ್ಟಾಬ್ಲಿಷ್ ಮಾಡ್ಯಾರೆ ಅರೋಮಥೆರಪಿ ಅರೋಮಥೆರಪಿ ದೊಡ್ಡ ಪ್ರಮಾಣದಲ್ಲಿದೆ ಇದು ಇವತ್ತಿಂದಲ್ಲ ಅದು ಸುಮಾರು ಒಂದು 50 ವರ್ಷಗಳಿಂದ ಬಂದಂಥದ್ದು ಇದು ಯಾವಾಗ ಟ್ರಾಂಬೆ ಎಸ್ಟಾಬ್ಲಿಷ್ಮೆಂಟ್ ಆಯ್ತು ಅವಾಗ ಆರೋಮ್ಯಾಟಿಕ್ ಥೆರಪಿದು ಒಂದು ಆಸ್ಪತ್ರೆ ಇದೆ ನಿಮಗೆ ಅಲ್ಲಿ ಹೋದಾಗ ಎಲ್ಲ ಲಿಮಿಟಾಗಿ ಊಟ ಕೊಡ್ತಾರೆ ಕಮ್ಕಾನಾಗ ಗಮ್ಕಾನಲ್ಲಿ ನಿಮಗೆ ಟೀ ಸ್ಪೂನ್ನಾಗ ಒಂದೆರಡು ಸೌತೆಕಾಯಿ ತುಂಡು ಅವೆಲ್ಲ ಹಾಕಿ ಈ ಹೂವನ್ನು ನಿಮ್ಗೆ ಸುಪ್ಪತ್ತಿಗೆ ಅಂತಂದರೆ ದೊಡ್ಡದಾಗಲ್ಲ
ಆರಾಮಾಗಿ ನೀವು ಮಲಗೋದು ಕೂತ್ಕೊಳ್ಳೋದು ಸಣ್ಣದೊಂದು ರೇಡಿಯೋ ಸೌಂಡ್ ಇರ್ತಿತ್ತು. ಈಗೇನು ಮಾಡಿದ್ರೆ ಗೊತ್ತಲ್ಲ, ಈ ಆರೋಮ್ಯಾಟಿಕ್ ಥೆರಪಿಯಲ್ಲಿ ನಿಮಗೆ ಇದ್ರದ್ದು ಹವಾ ಕೊಡ್ತಿದ್ರು ಅಷ್ಟೇ, ನಿಮ್ಮನ್ನು ಲಾಕ್ ಮಾಡ್ತಿದ್ರು ಅಲ್ಲಿ ಒಳಗೆ. ನಿಮಗೆ ಹುಚ್ಚು ಹೋಗ್ಬಿಡ್ತೈತೆ ರೀ, ಡಿಪ್ರೆಷನ್ಗೆ ಹೋದ್ರೆ ಹೋಗ್ಬಿಡ್ತೈತಿ. ನೀವು ಅಂಥದ್ದನ್ನು ಇಲ್ಲಿ ಬೆಳೆಸಿದ್ರಲ್ಲ, ಖಂಡಿತವಾಗಿ ದೇವರ ಸಾನ್ನಿಧ್ಯದಲ್ಲೇ ಇದ್ದಂಗೆ ನೀವು ನೀವು ಶ್ರೀಕೃಷ್ಣನ ಇಲ್ಲಿ ನೆಲೆಗೊಳಿಸ್ಕೊಂಡೆ. ಕಷಾಯ ಮಾಡ್ತಾರಲ್ಲ, ಹಾಂ, ಒಂದು ಯಾವ ರೀತಿ ಮಾಡಬೇಕು? ಈಗ ಒಂದು ಏನಂದರೆ, ಹೂವನ್ನು ನಮ್ಮ ಒಂದು ಹಿಡಿ ಹೂವನ್ನು ಹಾಕ್ಕೊಂಡ್ರಿ. ನೀವು ಕಷಾಯ ಮಾಡಿದ ಒಬ್ಬೊಬ್ಬರು ಒಂದೊಂದು ವಿಧವಾಗಿರ್ತದೆ. ನಾವು ಏನಾಯ್ತೀವಿ, ಒಂದು ಹಿಡಿ ಹೂವನ್ನು ಹಾಕ್ಕೊಂಡ್ರಿ, ಅಥವಾ ಇದ್ರದ್ದು ಒಂದು 10-20 ಎಲೆಗಳನ್ನು ನಾವು ಹಾಕ್ಕೊಂಡು ಪಪ್ಪಾಯಿ ಎಲೆಯನ್ನು ಇದ್ರಾಗ ಸೇರಿಸ್ಕೊಂಡು, ಒಂದು ವೀಳ್ಯದೆಲೆ ಸೈಜ್ ಸೇರಿಸ್ಕೊಂಡು, ಸ್ವಲ್ಪ ಮೆಂತೆ, ಒಂಚೂರು ಇದು ಮೆಣಸು ಹೌದಲ್ಲಷ್ಟು ಹಿಪ್ಪಲಿ ಮೂಡಿ, ಒಂದೊಂದು ಗ್ರಾಮ್ನಷ್ಟು ಹಿಪ್ಪಲಿ ಮೂಡಿ, ಆಮೇಲೆ ಶುಂಠಿ ಇವನ್ನು ನೀವು ಹಾಕಿ ಕಷಾಯ ಮಾಡಿದಾಗ, ಅದು ಕಣ್ಣಿಗೆ ಕಾಣಲಾರದ ಸೈಜಿನ ಅರಿಶಿನ ಇವನ್ನ ಹಾಕಿ ಕಷಾಯ ಮಾಡಿದಾಗ, ಇವನ್ ಕೊರೋನಾದಕ್ಕಂತೂ ಅದ್ಭುತವಾದಂಥ ಭೀಕರವಾಗಿರ್ತಕ್ಕಂಥ ರೋಗವನ್ನು ನಿಮ್ಮ ಹತ್ತಿರಕ್ಕೆ ತೊಗೊಂಡೇ ಬರೋಲ್ಲ. ಕೊರೋನಾಕ್ಕೆ ನಾನು ಈ ಮುಂಚೆ ಹೇಳಿದ್ದೀನಿ, ನಮ್ಮ ಹರೀಶ್ ಅವರ ಬಗ್ಗೆ ಹೇಳ್ತಾರೆ, ಅವ್ರಿಗೆ ಏನು ಕೊರೋನಾಕ್ಕಿದ್ರ ಕಷಾಯ ಏನು ಮಾಡ್ತದನ್ನು ಇವತ್ತು ಅದನ್ನೆಲ್ಲ ಅವ್ರು ಮಾಡಿದ್ದಾರೆ, ಪ್ರಾಕ್ಟಿಕಲ್ಲೇ ಮಾಡಿದ್ದಾರೆ. ಅವ್ರ ಮನೆಗೆ ಅವರ ಆಂಟಿಗೆ ಅಂದರೆ ಚಿಕ್ಕಮ್ಮಗೆ ಇದು ಬಂದಾಗ, ಇವ್ರು ಯಾರಿಗೆ ತಗಲ್ಲೇ ಇಲ್ಲ ಅಂತ ಅನ್ನೋದೊಂದು ಮಾತನ್ನು ಹೇಳಬೇಕು. ಯಾಕೆ ತಗಲಿಲ್ಲ ಅಂದರೆ, ಇದರ ಕಷಾಯನ್ನು ಅವ್ರು ಕುಡಿತಾ ಇದ್ದರು. ಸೊ ಬರೀ ಶುಂಠಿ ಪುಡಿ, ಇದು ತುಂಬ ಅದ್ಭುತವಾದಂಥ ಕೊರೋನಾದ ಆ್ಯಂಟಿ ವೈರಸ್ಸಿನ ಇದು ಸೂಚಕ. ಅದಕ್ಕೆ ನೀವು ಯಾರೇ ಏನೇ ಮಾಡಿದ್ರು ಕೂಡ ಕಷಾಯಿಗೆ ಇದನ್ನು ನೀವು ಬಳಸ್ಕೊಂಡಾಗ ಚಾಲೆಂಜಿಂಗ್ ಮಾಡ್ಬೋದು. ಯಾರಿಗೇನು ಬೇಕಿಲ್ಲ, ಬರೀ ಕಷಾಯದನ್ನು ನಿಮಗೆ ಕೊರೋನಾ ಬಂದಿದ್ರೆ, ಹಾಗೆ ಕೊರೋನಾ ಬಂದಾದಮೇಲೆ ನೀವೇನು ವೀಕ್ ಆಗಿರ್ತಾರಲ್ಲ, ಯಥಾಪ್ರಕಾರ ಈಗ ಕಂಟಿನ್ಯೂಸ್ ಆಗಿ ನೀವು ಕಷಾಯ ಕುಡಿದ್ರೆ ಆ ವೀಕ್ನೆಸ್ ಬೇಗ ಹೋಗ್ತದೆ. ಇಮ್ಯುನಿಟಿ ಪವರ್ ಇದರಿಂದ ಜಾಸ್ತಿ ಆಗುತ್ತೆ. ಇಮ್ಯುನಿಟಿ ಪವರ್ ಮತ್ತು ರೆಸ್ಪಿರೇಟರಿ ಪ್ರಾಬ್ಲಮ್ ಕೂಡ ಕಡಿಮೆ ಆಗ್ತದೆ ಖಂಡಿತವಾಗಿ. ಹಾಗೆ ಇನ್ಯಾವ ರೀತಿ ಯೂಸ್ ಮಾಡ್ಕೋಬೋದು, ಇನ್ಯಾವ ಕಾಯಿಲೆಗಳಿಗೆ ಇದನ್ನು ಯೂಸ್ ಮಾಡ್ಕೋಬೋದು? ಬೇರೆ ಬೇರೆ ಕಾಯಿಲೆಗಳಿಗೆ ಕೂಡ ಬರ್ತದೆ. ಈಗ ಇದರ ಕಾಯಿಗಳನ್ನು ಉಪಯೋಗಿಸಿ ನಿಮ್ಮ ಜಠರದ ತೊಂದರೆಗಳನ್ನು ನಿವಾರಣೆ ಮಾಡ್ತದೆ. ಸುಮ್ಮನೆ ಎಳಿಕಾಯನ್ನು ನಾವು ಬಳಸಿದ್ರೆ ಇದರ ಬೀಜ ಇರ್ತದೆ ನೋಡಿ, ಬೀಜದಿಂದ ನಾವು ಪ್ರಾಪಗೇಷನ್ ಮಾಡ್ತೀವಿ. ಈ ಎಳಿಕಾಯನ್ನು ಕಲ್ಕ ಮಾಡಿ ಎಳಿಕಾಯನ್ನು ಅಂದರೆ ಜ್ಯೂಸ್ ಮಾಡಿ ಕುಡ್ದಾಗ ಕೂಡ ನಮಗೆ ಅನೇಕ ಜಠರದ ಕಾಯಿಲೆಗಳನ್ನು, ಲಿವರಿನ ಕಾಯಿಲೆಗಳನ್ನು ನಾವು ಗುಣ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಒಂದು ಗಿಡ ಅನೇಕ ವಿಧಗಳಲ್ಲಿ ನಾವು ಔಷಧಿಯನ್ನು ಮಾಡ್ಕೊಳಕ್ಕೆ ಬರ್ತದೆ. ಅದಕ್ಕೆ ನಾವೇನು ಮಾಡಬೇಕು, ಈ ಒಂದೇ ಗಿಡ ಒಂದಕ್ಕೆ ಬರ್ತದೆ ಅಂತ ನೀವು ಯಾವತ್ತೂ ಅನ್ಕೋಬಾರ್ದು. ಒಂದು ಗಿಡ ಸುಮಾರು 10-20 ಕಡೆಗೆ ಅದು ಉಪಯೋಗ ಆಗ್ತದೆ. ಇದರ ಜೊತೆಗೆ ಬಿಲ್ ಪತ್ರಿ ಹೇಳ್ತೀವಿ, ಆ ಬಿಲ್ ಪತ್ರಿ ಇಲ್ಲಿ ಆಗ್ತಂದ್ರಿ ಅಂತ ನೀವು ಕೇಳಬಾರ್ದು. ಬಿಲ್ ಪತ್ರಿ ಇದನ್ನು ಸೇರಿಸಿದಾಗ ಅದಕ್ಕೊಂದು ರೀತಿಯ ಒಂದು ಔಷಧಿಯ ಒಂದು ತಯಾರಿ ಆಗ್ತದೆ. ಅದಕ್ಕೆ ನಾವು ಇದರ ಮಹತ್ವ ಅತ್ಯಂತ ಅದ್ಭುತ. ಪ್ರತಿಯೊಂದು ಮನೆಯ ಮುಂದೆ, ನಿಮ್ಮ ಮನೆ ತುಂಬ ದೊಡ್ಡ ಗಲೀಜು ಅಂದರೆ ಕೆಂಗೇರಿ ಮೋರಿ ಅಂತ ಹೇಳ್ತಾರೆ, ಮೋರಿ ಉದ್ದಕ್ಕೆ ಹಾಕಿದರೆ ನಮ್ಮ ರಾಜಕಾರಣಿಗಳಾಗಲಿ ನಮ್ಮ ಇವರಂತರ ಹಾಕಿದರೆ ಅಲ್ಲಿರೋರನ್ನೆಲ್ಲರೂ ನಾವು ಆರೋಗ್ಯವಂತರನ್ನಾಗಿ ಮಾಡಲಿಕ್ಕೆ, ಸುಲಭವಾಗಿ ಆಸ್ಪತ್ರೆ ಇಲ್ದಂಗೆ ಆರೋಗ್ಯ ಮಾಡಲಿಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಎಷ್ಟು ತುಂಬ ಸ್ಮೆಲ್ ಇರ್ತದೆ ಅಂದರೆ, ಆ ಕೆಂಗೇರಿ ಮೋರಿಯ ನೀರನ್ನು ವಾಸನೆಯನ್ನು ಇದು ತಡೆ ಹಿಡಿತೈತಿ, ಆ ಪರಿಸರವನ್ನೆಲ್ಲ ಸುತ್ತ ಮಾಡೋದು. ಇದಕ್ಕೆ ಸಂಜೆ ರಾತ್ರಿರಾಣಿ ಮತ್ತು ಡೇ ಹಗಲು ರಾಣಿ ಅಂತ ಎರಡು ಬರ್ತವೆ. ಅದು ಏನು ಮಾಡ್ತದೆ, ಬೆಳಗ್ಗೆ ಸಾಯಂಕಾಲ 6 ಬೆಳಗಿನವರೆಗೆ ಇರ್ತದೆ, ಆಮೇಲೆ ಡೇ ರಾಣಿ ಬೆಳಗ್ಗೆ 6 ರಾತ್ರಿವರೆಗೆ ಇರ್ತದೆ. ಅವೆರಡೂ ಎಷ್ಟು ಕೆಲಸ ಮಾಡ್ತಾವೆ, ಅದಕ್ಕಿಂತ ಅದ್ಭುತವಾದ ಕೆಲಸ ಇದು ಮಾಡ್ತದೆ. ಅದಕ್ಕೆ ಇದನ್ನು ನೀವು ಬೆಳೆಸಿ ಉಳಿಸ್ರಿ ಅಂತ ಹೇಳಿ. ತುಂಬ ಅದ್ಭುತವಾದ ಮಾಹಿತಿ ಗುರುಗಳೇ. ಇದರ ಬಗ್ಗೆ ಸುಮಾರು ಜನಕ್ಕೆ ಅರಿವಿರಲಿಲ್ಲ. ಹುಡುಕ್ತಾ ಇದ್ರು ಎಲ್ಲಿ ಸಿಗುತ್ತೆ ಅಂತಲೂ ಗೊತ್ತಿರಲಿಲ್ಲ, ಯಾವ ರೀತಿ ಗಿಡ ಇರುತ್ತೆ ಅಂತಲೂ ಗೊತ್ತಿರಲಿಲ್ಲ. ಇವತ್ತು ಗಿಡದ ಸಮೇತ ಅದರ ಮಾಹಿತಿಗಳು ಸಂಪೂರ್ಣವಾಗಿ ಕೊಟ್ಟಿದ್ದೀರ. ನಾನೇನಂದ್ರೆ ನಿಮಗೆ ವೈಯಕ್ತಿಕವಾಗಿ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ, ಇದನ್ನು ಕೊಡೋದ್ರ ಜೊತೆಗೆ ಇಂಥದ್ದೊಂದು ಗಿಡ ನೀವು ಅಲ್ಲೆಲ್ಲೆಲ್ಲೆಲ್ಲ ಓಣಿಗೊಂದೊಂದು ಕೊಟ್ಕೊಂಡು ಹೋದರೆ ಎಲ್ಲರಿಗೂ ಕೊಡಲಿದ್ರೆ, ಓಣಿಗೊಂದು ಆರಿಸಿ ಆಸಕ್ತರಿಗೆ ಕೊಟ್ಟರೆ ಆ ಓಣೆಲ್ಲ ಆ ಊರೆಲ್ಲ ಆರೋಗ್ಯವಂತ ಓಣಿ ಆಗ್ತದೆ. ಏನು ಈ ಓಣೆಗೆಲ್ಲ ಘಮ ಘಮ ಅಂತತೆ ಅಲ್ಲ ಅನ್ನೋವಂಥದ್ದು, ನಮ್ಮಂಥವ್ರು ಯಾರು ಎದ್ದಟ್ಕೊಳ್ಳಿ ಬಂದರೆ ಇಷ್ಟೊಂದು ಚೆನ್ನಾಗಿರೋ ಗಂಜಣಿ ಹಾಕ್ಬಿಟ್ಟಾರೆ ನಮ್ಮ ಇಡೀ ಪರಿಸರಕ್ಕೆ ಅನ್ನೋ ರೀತಿಯಲ್ಲಿ ಇರ್ತದೆ. ಸೊ ಅಂಥದ್ದನ್ನು ನೀವು ಮಾಡಬೇಕು, ಆರೋಗ್ಯವಂತರನ್ನಾಗಿ ಮಾಡಬೇಕು ಅಂತ ನನ್ನ ವೈಯಕ್ತಿಕ ರಿಕ್ವೆಸ್ಟ್. ಧನ್ಯವಾದಗಳು. ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್, ನೆವರ್ ಮಿಸ್ ಅನ್ ಅಪ್ಡೇಟ್.